प्रतिदिन ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿಪಿ ಶುಗರ್ ಎಲ್ಲಾನು ಕಂಟ್ರೋಲ್ ಗೆ ಬರುತ್ತೆ। ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ, ಆರೋಗ್ಯವಾಗಿರಿ। यस ಮುಂದಿನ ವಿಧಾನಸಭಾ ಕ್ಷೇತ್ರ ಆಳಂದ ವಿಧಾನಸಭಾ ಕ್ಷೇತ್ರ। ಸೊ ಆಳಂದದಲ್ಲಿ 2018ರಲ್ಲಿ ಸುಭಾಷ್ ಗುತ್ತೇದಾರ್ ಬಿಜೆಪಿಯಿಂದ ಗೆದ್ದಿದ್ರು। ಸೊ ಈಗಲೂ ಕೂಡ 2023ಕ್ಕೆ ಸುಭಾಷ್ ಗುತ್ತೇದಾರ್ ಆಸ್ಪಿರೆಂಟ್ ಆಗಿದ್ದಾರೆ। ಅವರು ಗೆದ್ದಿದ್ದು ಕೇವಲ 697 ಮತಗಳಿಂದ। ಸೊ ಸೊ ಹಾಗಾಗಿ ಸಖತ್ತು ಪೈಪೋಟಿ ಇದೆ। ಕಾಂಗ್ರೆಸ್ನಿಂದ BR ಪಾಟೀಲ್ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ। ಅವರು ಹಿಂದೆ KJPಯಿಂದ ಗೆದ್ದಿದ್ರು 2013ರಲ್ಲಿ BR ಪಾಟೀಲ್, ಈಗ ಕಾಂಗ್ರೆಸ್ನಲ್ಲಿ ಇದ್ದಾರೆ। ಸೊ BJPಯಿಂದ ಸುಭಾಷ್ ಗುತ್ತೇದಾರ್ ಅಥವಾ ಹರ್ಷ ಗುತ್ತೇದಾರ್ ಇಬ್ಬರಲ್ಲೊಬ್ಬರು ಟಿಕೆಟ್ ಕೊಡಬಹುದು। ಇನ್ನು JDSಯಿಂದ ಮಹೇಶ್ವರಿ ವಾಲಿ ಅವರು ಕೂಡ ಅಭ್ಯರ್ಥಿ ಆಗ್ತಾ ಇದ್ದಾರೆ। ನಮ್ಮ ಇಂದಿನ ಸರ್ವೆ ಪ್ರಕಾರ ಅಕ್ಟೋಬರಲ್ಲಿ BJP ಪರವಾಗಿತ್ತು, ಈಗ ಕಾಂಗ್ರೆಸ್ ಅಲ್ಪ ಮುನ್ನಡೆಯನ್ನು ಕಾಯ್ಕೊಳ್ತಾ ಇದೆ। BR ಪಾಟೀಲ್ ಪರವಾಗಿ ಗಾಳಿ ಬೀಸ್ತಾ ಇದೆ ಈಗ ಶಿವು। ಎಸ್, ಖಂಡಿತವಾಗಿ ಈಗ ಒಂದಷ್ಟು ಚೇಂಜಸ್ ಆಗುವಂತ ಸಾಧ್ಯತೆ ಇದೆ। ಕಳೆದ ಬಾರಿ ಏನೋ BR ಪಾಟೀಲ್ KJPಯಿಂದ ಗೆದ್ದಿದ್ರು, ಬರೀ 600 ಚಿಲ್ಲರೆ ಓಟಲ್ಲಿ ಈಗ ಇವ್ರು ಗೆದ್ಕೊಂಡ್ರು। ಯಾಕೆಂದ್ರೆ ಯಡಿಯೂರಪ್ಪ ಜೊತೆ ಇವರು KJPಯಿಂದ BJPಗೆ ಹೋಗ್ತಾರೆ ಅಂತಿತ್ತು, ಬಟ್ ಯಾಕೋ ಬಿಜೆಪಿ ಅವರು ಇವ್ರನ್ನ ಅಷ್ಟಕ್ಕೆ ಸುಭಾಷ್ ಗುತ್ತೇದಾರ್ ಹೋಗ್ಬಿಟ್ಟು ಪಾರ್ಟಿ ಸೇರ್ಕೊಂಡ್ಬಿಟ್ರು, ಹಾಗಾಗಿ ಒಂದಷ್ಟು ಸಮಸ್ಯೆ ಆಯ್ತು। ಸೊ ನಮ್ಮ ಅಕ್ಟೋಬರ್ ಸರ್ವೆ ಪ್ರಕಾರ BJP ಇತ್ತು, ಈಗ ನವೆಂಬರ್ ಸರ್ವೆ ಪ್ರಕಾರ ಕಾಂಗ್ರೆಸ್ ಮುನ್ನಡೆನ ಕಾಯ್ದುಕೊಂಡಿದೆ। ಸೊ ಒಟ್ಟಾರೆಯಾಗಿ ಕಲಬುರಗಿಯಲ್ಲಿ 9 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ। ಸೊ ನಾವು 2018ರ ನಾವು ರಿಸಲ್ಟ್ ನೋಡೋದಾದ್ರೆ BJP 4 ಪ್ಲಸ್ 1 ಅವರಿಗೆ 5, ಕಾಂಗ್ರೆಸ್ 5, 1 - 4. ಸೊ 2022ರ ನಮ್ಮ ಅಕ್ಟೋಬರ್ ಸರ್ವೆಯಲ್ಲೂ ಕೂಡ ಬಿಜೆಪಿಗೆ 6 ಮತ್ತೆ 3 ಆಗಿತ್ತು, ಈಗ ನವೆಂಬರ್ ನಲ್ಲಿ 5-4 ಅಂದ್ರೆ 1 - ಆಗಿದೆ ಬಿಜೆಪಿಗೆ, ಕಾಂಗ್ರೆಸ್ಗೆ 1 ಆಗಿದೆ। ಸೊ ಅಂದ್ರೆ ನಾವಾಗಲೇ ನಾವು ಶಿವು ಸಾಕಷ್ಟು ಸಲ ಹೇಳ್ತಾ ಇರ್ತಾರೆ 15 ದಿನಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತೆ ರಿಸಲ್ಟ್ ಅಥವಾ ಟ್ರೆಂಡಿಂಗ್ ಅಂತ। ಸೊ ಈ ಟ್ರೆಂಡ್ ನಲ್ಲಿ ಕಲಬುರಗಿಯಲ್ಲಿ ಬಿಜೆಪಿಗೆ 1 ಆಗಿದೆ, 6ರಿಂದ 5ಕ್ಕೆ ಬಂದಿದೆ, ಕಾಂಗ್ರೆಸ್ 3ರಿಂದ 4 ಹೋಗಿದೆ। ನೋಡೋಣ, ಇದು ಕಲಬುರಗಿಯ 9 ಕ್ಷೇತ್ರಗಳ ಲೆಕ್ಕಾಚಾರ। ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ। ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ। ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ। ಥ್ಯಾಂಕ್ ಯು ಜೀನಿ।